ಈಗ ನಾನು ನಿಮಗೆ ನೋಡಿ ಈ ರೀತಿ ಹಾರುವ ಮನುಷ್ಯನನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಹಾರ್ತಾನೆ ಹುಡುಗ, ಇವಳು ವ್ಯಾಯಾಮ ಮಾಡ್ತಾ ಇದ್ದಾನೆ. ಸಣ್ಣ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಈ ರೀತಿಯಾದ ವ್ಯಾಯಾಮ ಆಟ ಆಡುವ ಮನುಷ್ಯರನ್ನು, ಗೊಂಬೆಗಳನ್ನು ನೋಡಿದರೆ ಮಕ್ಕಳಿಗೆ ಇದು ಹೀಗೆ ಮಾಡಿ ಮಾಡೋದು. ಇದು ನಾವೇ ಮನೆಯಲ್ಲಿ ತಯಾರಿಸಿ ಮಾಡಬಹುದು. ಆಟಿಗೆ ಏನು ಮಾಡಬೇಕಾದ್ರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಆಟಿಗೆ ಮಾಡಿಕೊಡ್ಬೋದು. ಮಾಡಿದರೆ ಪ್ರೆಸ್ ಮಾಡಿದಾಗ ಈ ಗೊಂಬೆಗಳು ಗೊಂಬೆ ಮೇಲೆ ಕೆಳಗೆ ಲಾಗ ಹಾಕ್ತಾ ಚೆನ್ನಾಗಿ ಕುಣಿತಾ ಇರ್ತದೆ ನೋಡಿ. ಇದು ಬಿದಿರಿನ ಡಬ್ಬೆ. ಇದು ಎರಡು ಬಿದಿರಿನ ಡಬ್ಬೆಯನ್ನು ಒಂದೇ ಅಳತೆಯಲ್ಲಿ ಎರಡು ಬಿದಿರಿನ ಡಬ್ಬೆಯನ್ನು ತಗೊಳ್ಬೇಕು. ಅದು ಒಂದೇ ಅಳತೆಯಲ್ಲಿ ಈಗ ಎರಡು ದೊಡ್ಡ ದೊಡ್ಡ ಹೋಲು ಇಷ್ಟು, ಮತ್ತು ಹಾಗೆ ಈ ಕಡೆ ತುದಿಗೆ ಎರಡು ಚಿಕ್ಕ ಚಿಕ್ಕ ಹೋಲುಗಳನ್ನು ಮಾಡಬೇಕು. ಈ ರೀತಿಯ ಪೀಸನ್ನು ತಯಾರಿಸಿ ಇಲ್ಲಿ ಜೋಡಿಸಬೇಕು. ಎರಡು ಕಾಲು, ಎರಡು ಕೈ, ಒಂದು ಮುಂಡದ ಭಾಗ, ರುಂಡ ಮುಂಡ ಸೇರಿದ ಭಾಗ, ಇದು ಈ ರೀತಿಯಾಗಿ ಕೂಡಿಸೋದು. ಇದನ್ನು ಒಂದು ಈ ಕಡೆಯಿಂದ ಇಟ್ಟು ಇನ್ನೊಂದು ಈ ಕಡೆಯಿಂದ ಇಟ್ಟು ಹೊಲಿಬೇಕು. ಹೊಲ್ದು ಹೀಗೆ ಹೀಗೆ ಬೋಲನ್ನು ಹೀಗೆ ಇಟ್ಕೊಂಡು ಇದಕ್ಕೆ ಈ ಕಡೆ ಕಾಲು ಮಾಡಿ ಕೈಯನ್ನು ಸರ ನೇರವಾಗಿ ಅದಕ್ಕೆ ಜಾಯಿಂಟ್ ಮಾಡಬೇಕು. ಇಲ್ಲಿ ಎಷ್ಟು ಇಟ್ಟಿದ್ದೇವೆ ಅಷ್ಟೇ ಅಗಲದಲ್ಲಿ ಇಲ್ಲಿ ಕಟ್ಟಬೇಕು. ಪೂರ್ತಿ ಆದ ನಂತರ ಅದನ್ನು ಇಲ್ಲಿ ಈ ಕಡೆ ಹೇಗಿದ್ರೆ ಸ್ವಲ್ಪ ಹೆರಗಡೆಯಿಂದ ಗಂಟು ಹಾಕಿದರೆ ಆಯಿತು. ನೇರ ಮಾಡಿದವಾಗ ಹಿಂಗಾಗ್ತದೆ. ಕೆಳಗಡೆ ಪ್ರೆಸ್ ಮಾಡಿದ ಕೂಡಲೇ ಮೇಲ್ಗಡೆ ಮನುಷ್ಯ ಆಡ್ತಾನೆ, ಕೆಳಗೆ ಬಿಟ್ಟು ಕೂಡಲೇ ಸರಿ ನೆಟ್ಟಿಗೆ ನಿಲ್ಕೊ ನಿಂತ್ಕೊಳ್ತಾನೆ ಅವನು. ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಅವನು ಮೇಲ್ಗಡೆ ಹೆಂಗೆಲ್ಲ ಬೇರೆ ಬೇರೆ ಪೋಸ್ನಿಂದ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಉಳಿದಾಡ್ತಾ ಇರ್ತಾನೆ.